ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಓಮ್ ಮೇಡ್ ಚಾಕೋಬಾರ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ಮನೆಯಲ್ಲಿರೋ ವಸ್ತುಗಳನ್ನೇ ಉಪಯೋಗಿಸ್ಬಿಟ್ಟು ನಾವು ಚಾಕೋಬಾರ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ನಾವು ಆಚೆ ಕಡೆ ತೊಗೊಂಡ್ರೆ ಅಂತೂ ಇದು ತುಂಬ ರೇಟ್ ಜಾಸ್ತಿ ಅಲ್ವಾ, ಮಕ್ಕಳಿಗೆಲ್ಲ ಈ ಥರ ಎಲ್ಲ ಮಾಡಿಕೊಟ್ಬಿಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಇದು ತುಂಬ ನಾನು ಈಸಿಯಾಗಿ ಹೇಳ್ಕೊಡ್ತೀನಿ. ಸಿಂಪಲ್ ಇಂಗ್ರೀಡಿಯೆಂಟ್ಸು, ಮನೆಯಲ್ಲಿರೋ ವಸ್ತುಗಳಿಂದನೇ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಬನ್ನಿ, ಹೆಂಗೆ ಮಾಡೋದಂತ ಹೇಳ್ಬಿಟ್ಟು ನೋಡೋಣ. ಫಸ್ಟು ಒಂದು ಕಡಾಯಿಯಲ್ಲಿ ಇಲ್ಲ ಒಂದು ಪಾತ್ರೆಯಲ್ಲಿ ಅರ್ಧ ಲೀಟ್ರು ಗಟ್ಟಿ ಹಾಲು ತೊಗೊತಾ ಇದ್ದೀನಿ. ಆದಷ್ಟು ಹಾಲು ಗಟ್ಟಿ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಅರ್ಧ ಲೀಟ್ರ್ ಹಾಲು ತೊಗೊಂಡು ಅದಕ್ಕೆ ಪಕ್ಕಕ್ಕಿಟ್ಬಿಟ್ಟು ಒಂದು ಬೌಲ್ಗೆ ಒಂದು ಟೇಬಲ್ ಸ್ಪೂನು ಕಾರ್ನ್ ಫ್ಲೋರ್ ತೊಗೊತಾ ಇದ್ದೀನಿ. ಕಾರ್ನ್ ಫ್ಲೋರ್ ಇಲ್ಲಾಂದರೆ ಮೈದಾ ಆದರೂ ತೊಗೋಬೋದು, ಆದರೆ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಮಾತ್ರ ತೊಗೋಬೇಡಿ. ಈಗ ಅದಕ್ಕೆ ಅರ್ಧ ಲೀಟ್ರ್ ಹಾಲಲ್ಲಿ ಒಂದು ಕಾಲು ಕಪ್ಪಷ್ಟು ಹಾಲು ತೊಗೊಂಡು ಅದನ್ನು ಕಾರ್ನ್ ಫ್ಲೋರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಲಂಪ್ಸ್ ಏನು ಇಲ್ದಿರ ಅಂದರೆ ಉಂಡೆ ಏನು ಇಲ್ದಿರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಅದೊಂದು ಸೈಡ್ಗೆ ಇಟ್ಕೊಳ್ಳೋಣ. ಈಗ ಹಾಲನ್ನು ಕಾಯಿಸ್ಕೋಬೇಕು. ಸ್ಟೌವ್ ಮೇಲೆ ಇಟ್ಬಿಟ್ಟು ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಕಾಯಿಸ್ಬೇಕು. ಹಾಲು ಹಾಲು ಈ ಥರ ಕಾಯ್ತಿರುವಾಗ ಹಾಲು ಚೆನ್ನಾಗಿ ಉಕ್ಕಿ ಬರಬೇಕು. ಅದು ತಳ ಹಿಡಿದಿರ ನೋಡ್ಕೋಬೇಕಷ್ಟೇ. ನಾವು ಅದಕ್ಕೆ ನೋಡಿ ಅರ್ಧ ಕಪ್ಪು ಸಕ್ಕರೆ ಹಾಕ್ತಾ ಇದ್ದೀನಿ ನಾನು. ಅರ್ಧ ಲೀಟ್ರ್ ಹಾಲಿಗೆ ಅಂದರೆ 2 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕಿದ್ರೆ ಸಾಕಾಗುತ್ತೆ. ಅಂದರೆ 70-80 ಗ್ರಾಮ್ ಅಷ್ಟು ಸಕ್ಕರೆ ಹಾಕಿದ್ರೆ ಸಾಕು. ಹಾಕ್ಬಿಟ್ಟು ಅದನ್ನೊಂದು ಸ್ವಲ್ಪ ಹಂಗೆ ಕಾಯಿಸ್ತಾ ಇರಬೇಕು. ಈಗ ಅದಕ್ಕೆ ಹಾಲಿನ ಪೌಡರು 1 ಟೇಬಲ್ ಸ್ಪೂನ್ ಹಾಲಿನ ಪೌಡರ್ ಹಾಕ್ತಾ ಇದ್ದೀನಿ. ಇದು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ, ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ. ಇಲ್ಲ ಅಂದರೆ ಇದನ್ನು ಆರಾಮಾಗಿ ಸ್ಕಿಪ್ ಮಾಡ್ಕೋಬೋದು. ಇದ್ದರೆ ಹಾಕಿದ್ರೆ ಅಂತೂ ಒಳ್ಳೆ ಟೇಸ್ಟ್ ಕೊಡುತ್ತೆ, ಇನ್ನು ಹಾಲು ಗಟ್ಟಿಯಾಗುತ್ತೆ. ನೀವು ಹಾಲು ತುಂಬ ಗಟ್ಟಿರೋ ಹಾಲು ಯೂಸ್ ಮಾಡೋದಾದರೆ ಇದನ್ನು ನೀವು ಸ್ಕಿಪ್ ಮಾಡ್ಕೋಬೋದು. ಹಾಕ್ಬಿಟ್ಟು ಹಾಲಿನ ಪೌಡ್ರೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಂಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಹಾಲು ಕಾಯಿಸ್ತಿರೋವಾಗ ನಾವು ಕಾರ್ನ್ ಫ್ಲೋರ್ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ವ, ಇವಾಗ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಕಾರ್ನ್ ಫ್ಲೋರ್ ಮಿಕ್ಸ್ನ ಹಾಕ್ಬಿಟ್ಟು ಚೆನ್ನಾಗಿ ಹಾಲು ಜೊತೆ ಮಿಕ್ಸ್ ಮಾಡಿಬಿಟ್ಟು ಕಾಯಿಸ್ಕೋಬೇಕು. ಅದು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಹೆಂಗಿರಬೇಕಂದ್ರೆ ಸ್ವಲ್ಪ ಗಟ್ಟಿ ಇರಬೇಕು, ಅಂದರೆ ಗಟ್ಟಿ ಮೊಸರು ಇರುತ್ತಲ್ಲ ಆ ಟೈಪಲ್ಲಿ ನೋಡಿ, ಈ ಥರ ತುಂಬ ತೆಳ್ಳುಕ್ಕಲ್ಲ ನೋಡಿ, ಈ ಥರ ತೆಳ್ಳಿಕ್ಕಿರಬಾರ್ದು, ಒಂದು ಸ್ವಲ್ಪ ಈ ಥರ ಇರೋವರೆಗೂ ಆಗೋವರೆಗೂ ಕುದಿಸ್ಕೋಬೇಕು. ನಾವು ಕುದಿತಿರೋವಾಗ ಈ ಥರ ಆದಮೇಲೆ ಫ್ಲೇಮ್ ಆಫ್ ಮಾಡಿಕೊಂಡು ಅದು ಕಂಪ್ಲೀಟ್ ತಣ್ಣಗಾಗೋಗ್ಬಿಡಬೇಕು. ಇವಾಗ ಅದನ್ನು ನಾವು ಕ್ರೀಮ್, ಚಾಕ್ಲೇಟ್ ಕ್ರೀಮ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ಒಂದು ಪಾತ್ರೆಯಲ್ಲಿ ನೀರು ಕಾಯಕ್ಕಿಟ್ಬಿಟ್ಟು ಒಂದು 1/4 ಲೀಟ್ರಷ್ಟು ನೀರು ಕಾಯಕ್ಕಿಟ್ಬಿಟ್ಟು ಸ್ಟವ್ ಮೇಲೆ ನೀರು ಕಾಯ್ತಿರೋವಾಗ ಅದ್ರ ಮೇಲೆ ಇನ್ನೊಂದು ಪಾತ್ರೆ ಇಟ್ಬಿಟ್ಟು ಆ ನೀರೊಳಗಡೆ ನಾನು ಡೈರಿ ಮಿಲ್ಕ್ ಚಾಕ್ಲೇಟ್ ತೊಗೊತಾ ಇದ್ದೀನಿ. ಅಂದರೆ ನಾನು 4 ಕಪ್ಪಿಗೆ ಆಗೋಷ್ಟು ತೋರಿಸ್ತಾ ಇದ್ದೀನಿ, ಅದಕ್ಕೆ ನಾನು 60 ರೂಪಾಯಿ ತೊಗೊತಾ ಇದ್ದೀನಿ. 40 ರೂಪಾಯಿ ಚಾಕ್ಲೇಟ್ ಆದರೆ ಸಾಕಾಗುತ್ತೆ ಇದಕ್ಕೆ ನೋಡಿ. ಡೈರಿ ಮಿಲ್ಕ್ ಚಾಕ್ಲೇಟು ಇಲ್ಲ ಡಾರ್ಕ್ ಚಾಕ್ಲೇಟ್ ಆದರೂ ಯೂಸ್ ಮಾಡ್ಕೋಬೋದು. ಹಾಕ್ಬಿಟ್ಟು ಅದನ್ನು ಒಂದು ಸ್ವಲ್ಪ ನೀರಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀರು ಚೆನ್ನಾಗಿ ಕಾದಾದಮೇಲೆ ಫ್ಲೇಮು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಚೆನ್ನಾಗಿ ಮೆಲ್ಟ್ ಮಾಡ್ಕೋಬೇಕು ಚಾಕ್ಲೇಟ್ನ. ನಾವು ಚಾಕ್ಲೇಟ್ನ ಫ್ರಿಜ್ಜಿಂದ ಡೈರೆಕ್ಟಾಗಿ ತೆಗೆದು ಹಾಕೋಬೋದು. ಸ್ವಲ್ಪ ರೂಮ್ ಟೆಂಪರೇಚರ್ಗೆ ಬಂದಮೇಲೆ ಚಾಕ್ಲೇಟ್ ನಾವು ಈ ಥರ ಮೆಲ್ಟ್ ಮಾಡಿಕೊಂಡ್ರೆ ಬೇಗ ಮೆಲ್ಟ್ ಆಗುತ್ತೆ, ತುಂಬ ಕ್ರೀಮ್ ಸ್ಟ್ರಕ್ಚರ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಎಲ್ಲ ಚೆನ್ನಾಗಿ ಮೆಲ್ಟ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕ್ರೀಮ್ ಸ್ಟ್ರಕ್ಚರ್ ಬಂದಿದೆ ಅಂತ ಹೇಳ್ಬಿಟ್ಟು ಈ ಥರ ಆದಮೇಲೆ ಫ್ಲೇಮ್ ಆಫ್ ಮಾಡಿಕೊಂಡು ನೀರಿಂದ ತೆಗಿಬೇಕು. ಅದನ್ನು ನೀರಿಂದ ತೆಗೆದಿಟ್ಕೊಂಡು ನೋಡಿ ಇದನ್ನೊಂದು ಸೈಡ್ಗೆ ಇಟ್ಕೊಂಡು ಇವಾಗ ನಾನು ನೋಡಿ ಟೀ ಕಪ್ಸ್ ಅಂದರೆ ಪೇಪರ್ ಕಪ್ಸ್ ಇರುತ್ತಲ್ಲ ಮನೆಯಲ್ಲೆಲ್ಲ, ಅದೇ ಟೀ ಕಪ್ಸಲ್ಲೇ ನಾನು ಮಾಡ್ತಾ ಇದ್ದೀನಿ. ನಾನು ಇದನ್ನು ಐಸ್ಕ್ರೀಮ್ ಮೋಲ್ಡ್ ಬದಲಾಗಿ ಬಳಸ್ತಾ ಇದ್ದೀನಿ. ನಾನು ಐಸ್ಕ್ರೀಮ್ ಮೋಲ್ಡ್ ಅದು ತುಂಬ ರೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾ ಇದ್ದೀನಿ. ಅದನ್ನು ಒಂದು ಸ್ವಲ್ಪ ಸೈಡಲ್ಲಿ ಈ ಥರ ಸ್ಲೈಸ್ ಆಗಿ ಈ ಥರ ಸ್ವಲ್ಪ ಲೈಟಾಗಿ ಕಟ್ ಮಾಡ್ಕೋಬೇಕು. ಏನಕ್ಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ಇದನ್ನು ಈ ಥರ ಕಟ್ ಮಾಡ್ಕೋಬೇಕು, ಎಲ್ಲ ಕಪ್ಸು ಈ ಥರ ಕಟ್ ಮಾಡ್ಕೋಬೇಕು. ನಾವು ಚಾಕ್ಲೇಟ್ ಕ್ರೀಮ್ ರೆಡಿ ಮಾಡ್ಕೊಂಡಿದ್ವಲ್ವ, ಅದನ್ನು ಒಂದು ಲೈಟಾಗಿ ಒಂದು ಕೋಟ್ ಮಾಡ್ಕೋಬೇಕು ಅದನ್ನು ಕಪ್ಸ್ಗೆಲ್ಲ. ಆದಷ್ಟು ಸ್ವಲ್ಪ ತಿಕ್ಕ ಕೋಟ್ ಇದ್ರೇ ತುಂಬ ಒಳ್ಳೆಯದು. ಇದನ್ನು ನಾವು ಡಬಲ್ ಫ್ಲೇವರ್ ಚಾಕ್ಲೇಟ್ ಚಾಕ್ಲೇಟ್ ಫ್ಲೇವರ್ ಐಸ್ಕ್ರೀಮ್ ಅನ್ಬೋದು, ಡಬಲ್ ಫ್ಲೇವರ್ ಐಸ್ಕ್ರೀಮ್ ಅನ್ಬೋದು, ಚಾಕೋಬಾರ್ ಅನ್ಬೋದು ನೋಡಿ. ಈ ಥರ ನಾನು ನೋಡಿ 4 ಕಪ್ಸ್ಗೆ ಆಗಿದೆ ನಂದು. ಈ ಥರ ಕಪ್ಸ್ಗೆಲ್ಲ ಹಾಕ್ಬಿಟ್ಟು ಇದನ್ನು ನಾವು ಫ್ರಿಜ್ಜಲ್ಲಿ ಡೀಪ್ ಫ್ರಿಜ್ಜಲ್ಲಿ 3-4 ನಿಮಿಷ ಇಟ್ಟರೆ ಆಗುತ್ತೆ ನೋಡಿ. ಅದರಲ್ಲಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಈಗ ಅದನ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಲ್ವ ಹಾಲಿನ ಕ್ರೀಮು ಐಸ್ಕ್ರೀಮ್ ಮಿಕ್ಸು, ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಅದಕ್ಕೆ ಕ್ರೀಮು ನಾನು 1 ಟೇಬಲ್ ಸ್ಪೂನ್ ಕ್ರೀಮ್ ಹಾಕ್ತಾಯಿದ್ದೀನಿ.
ನಂದಿನಿ ಕ್ರೀಮ್ ಹಾಕ್ತಾ ಇದ್ದೀನಿ ನಾನು. ನೀವಿಲ್ಲ ಅಂದರೆ ಆರಾಮಾಗಿ ಸ್ಕಿಪ್ ಮಾಡ್ಕೋಬೋದು. ನಮ್ಮ ಮನೆಯಲ್ಲಿ ಹಾಲು ಕಾಯಿಸ್ತಿರ್ತೀವಲ್ವ, ಹಾಲು ಕಾಯಿಸ್ತಿರುವಾಗ ಕೆನೆನ ಹಾಕ್ಬೋದು. ಕೆನೆ ಹಾಕ್ಬಿಟ್ಟು ಈ ಥರ ಗ್ರೈಂಡ್ ಮಾಡ್ಕೋಬೇಕು ಚೆನ್ನಾಗಿ ನೋಡಿ. ಈಗೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಒಂದು 3 ರೌಂಡು, ತುಂಬ ರೌಂಡ್ ಮಾಡಿಸೋದು ಬೇಡ, ಈ ಥರ 3 ರೌಂಡ್ ಹಾಕಿದ್ರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ. ಈಗ ಆಗಿದೆ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ಈ ಥರ ತುಂಬ ತೆಳ್ಳಕ್ಕಲ್ಲ ನೋಡಿ, ಈ ಥರ ಗಟ್ಟಿಗೆ ಸ್ವಲ್ಪ ಗಟ್ಟಿಗಿರಬೇಕು ಈ ಥರ. ಇವಾಗ ಈ ಥರ ಇದು ಮಾಡಿಕೊಂಡು ಮೋಲ್ಡನ್ನ ಐಸ್ಕ್ರೀಮ್ ಕಪ್ಸ್ ನಾವು ಕಪ್ಸ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದು ಫ್ರಿಜ್ಜಿಂದ ತೆಗಿಬೇಕು ನೋಡಿ. ಎಷ್ಟು ಚೆನ್ನಾಗಿ ಅದೆಲ್ಲ ಗಟ್ಟಿಯಾಗಿದೆ ಚಾಕ್ಲೇಟ್ ಸಿರಪ್ಪು. ಈ ಥರ ಆದಮೇಲೆ ಈಗ ಅದಕ್ಕೆ ನಾವು ರೆಡಿ ಮಾಡ್ಕೊಂಡಿರೋಂಥ ಐಸ್ಕ್ರೀಮ್ ಸ್ಟ್ರಕ್ಚರ್ನ ಕಪ್ಪಲ್ಲಿ ನೋಡಿ ಈ ಥರ ಒಂದು ಸ್ವಲ್ಪ ತುಂಬ ಹಾಕೋದು ಬೇಡ, ಒಂದು ಸ್ವಲ್ಪ ಲೈಟಾಗಿ ಗ್ಯಾಪ್ ಇರೋ ಥರ ಬಿಟ್ಬಿಟ್ಟು ಹಾಕ್ಕೋಬೇಕು. ಎಲ್ಲ ಕಪ್ಸ್ಗೂ ಅದೇ ಥರ ನಾವು ಫಿಲ್ ಮಾಡ್ಕೋಬೇಕು. ಸಾರಿ ಫ್ರೆಂಡ್ಸ್, ವೆನ್ನೆಲೈಸಲ್ಸ್ ನಾನು ಹಾಕಿದೆ ಅದು, ಬಟ್ ವೀಡಿಯೋಲಿ ಸ್ಕಿಪ್ ಆಗಿದೆ. ನೀವು ವೆನ್ನೆಲೈಸಲ್ಸ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಆರಾಮಾಗಿ ಸ್ಕಿಪ್ ಮಾಡ್ಕೊಳ್ಳಿ, ಅದ್ರ ಬದಲು ಏಲಕ್ಕಿ ಪೌಡ್ರ್ ಏನು ಹಾಕೋಕೆ ಹೋಗ್ಬಿಡಿ. ಈಗ ಆ ಕಪ್ಸ್ ಮೇಲೆ ನಾನು ಬಟರ್ ಪೇಪರ್ ಕವರ್ ಮಾಡ್ತಾ ಇದ್ದೀನಿ, ಇಲ್ಲ ಸಿಲ್ವರ್ ಪಾಲಿಥಿನ್ ಪೇಪರ್ ಬರುತ್ತಲ್ಲ ಅದನ್ನಾದರೂ ಕವರ್ ಮಾಡ್ಬೋದು. ನಾನು ಬಟರ್ ಪೇಪರ್ ಕವರ್ ಮಾಡ್ತಾ ಇದ್ದೀನಿ. ಈ ಥರ ಎಲ್ಲ ಕವರ್ ಮಾಡಿಬಿಟ್ಟು ಅದಕ್ಕೆ ಮಿಡಲಲ್ಲಿ ಚಾಕುವಿಂದ ಒಂದು ಸ್ವಲ್ಪ ಈ ಥರ ಕಟ್ ಮಾಡ್ಕೋಬೇಕು. ಎರಡು ಕಪ್ಸ್ಗೂ ಅದೇ ಥರ, ಸ್ವಲ್ಪ ಎಲ್ಲ ಕಪ್ಸ್ಗೂ ಆ ಥರ ಮಿಡಲಲ್ಲಿ ಕಟ್ ಮಾಡಿಕೊಂಡು. ಐಸ್ಕ್ರೀಮ್ ಸ್ಟಿಕ್ಸು ನಾನು 4 ಕಪ್ಪಿಗೆ ಮಾಡ್ತಾ ಇದ್ದೀನಲ್ಲ ಅದಕ್ಕೆ 4 ಐಸ್ಕ್ರೀಮ್ ಸ್ಟಿಕ್ಸ್ ತೊಗೊಂಡಿದ್ದೀನಿ. ಅದಕ್ಕೆ ತುಂಬ ಉದ್ದ ಇದೆ ಅಂತೇಳ್ಬಿಟ್ಟು ನಾನು ಸ್ವಲ್ಪ ಕಟ್ ಮಾಡಿಬಿಟ್ಟು, ನಾವು ಚಾಕುವಿಂದ ಕಟ್ ಮಾಡಿದ್ವಲ್ಲ ಬಟರ್ ಪೇಪರ್ನ, ಆ ಪ್ಲೇಸಲ್ಲಿ ಅದನ್ನಂದರೆ ಮಿಡಲಲ್ಲಿ ಇಡ್ತಾ ಇದ್ದೀನಿ. ಇಟ್ಬಿಟ್ಟು ನೋಡಿ ಈ ಥರ ಎಲ್ಲನೂ ಈ ಥರ ರೆಡಿ ಮಾಡಿಕೊಂಡು ಇವಾಗ ನಾವು ಡೀಪ್ ಫ್ರಿಜ್ಜಲ್ಲಿ 6-8 ಅವರ್ ಅಂದರೆ ಓವರ್ ನೈಟ್ ಆದರೂ ಇಡ್ಬೋದು, ಇಲ್ಲ ಬೆಳಗ್ಗೆ ಮಾಡಿ ಸಾಯಂಕಾಲದ ತನಕ ಆದರೂ ಇಡ್ಬೋದು. ನಾನು ಓವರ್ ನೈಟ್ ಇಡ್ತಾ ಇದ್ದೀನಿ. ಈಗ ನೋಡಿ ನೈಟೆಲ್ಲ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಇವಾಗ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು ನೋಡೋಣ ಅದನ್ನು. ನೋಡಿ ಬಟರ್ ಪೇಪರ್ ತೆಗಿತಾ ಇದ್ದೀನಿ ನಾನು, ವಾವ್ ಎಷ್ಟು ಚೆನ್ನಾಗಾಗಿದೆ ನೋಡಿ. ಇದು ನಮ್ಮನೆಯಲ್ಲಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇದು ನೋಡಿ. ಅದಾಗಿದೆ ಅಂತೇಳ್ಬಿಟ್ಟು ನಾವು ಚೆಕ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳ್ಬಿಟ್ಟು ನಿಧಾನಕ್ಕೆ ಅದನ್ನು ಒಂದು ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ, ಒಂದು 1/2 ನಿಮಿಷ ಬಿಟ್ಟಾದಮೇಲೆ ಅದನ್ನು ಪೇಪರ್ನ ಈ ಥರ ರ್ಯಾಪ್ ನೀಟಾಗಿ ತೆಗೆದುಬಿಡಬೇಕು. ನಾವು ಕಟ್ ಮಾಡಿದ್ವಲ್ಲ ಅಲ್ಲಿಂದ ಓಪನ್ ಮಾಡಿದ್ರೆ ಬರುತ್ತೆ ನೋಡಿ. ಇಷ್ಟೇ ಆಗಿದೆ ಚಾಕೋಬಾರು, ಎಲ್ಲ ಕಪ್ಸ್ನೂ ಅದೇ ಥರ ಪೇಪರ್ ನಾವು ಕಟ್ ಮಾಡಿದ್ವಲ್ಲ ಅಲ್ಲಿಂದ ಎಲ್ಲ ಕಪ್ಸು ರಿಮೂವ್ ಮಾಡ್ಕೋಬೇಕು. ಇಷ್ಟೇ, ನೀವು ಮನೇಲಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳ್ಬಿಟ್ಟು. ನಾವು ಅಷ್ಟು ರೇಟ್ ಕೊಟ್ಬಿಟ್ಟು ಮಕ್ಕಳಿಗೆಲ್ಲ ನಾವು ಅಷ್ಟು ದುಡ್ಡು ಕೊಟ್ಬಿಟ್ಟು ಅಯ್ಯೋ ಕೊಟ್ಟಿದ್ದ ತಕ್ಕೊಟ್ಟಲ್ಲ ಅಂತೇಳ್ಬಿಟ್ಟು ಅನ್ನೋ ಬಂದು ಈ ಥರ ಆರಾಮಾಗಿ ಮಾಡ್ಕೋಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.